ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಉಪಕುಲಪತಿ ಮೇಲೆ ಹಲ್ಲೆಗೆ ಯತ್ನಿಸಿರುತ್ತಕ್ಕಂಥ ಘಟನೆ ನಡೆದಿದೆ. ಅಂಡರ್ ಪಾಸ್ ರಸ್ತೆಗೆ ಬಿಜೆಪಿ ಸಂಸದ ಸುರೇಶ್ ಅಂಗಡಿ ಚಾಲನೆ ಕೊಟ್ಟಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 3 ದಿನಗಳ ಹಿಂದೆ ರಾಣಿ ಚೆನ್ನಮ್ಮ ವಿವಿ ಎದುರುಗಡೆ ಇರತಕ್ಕಂಥ ಹೈವೇನಲ್ಲಿ ಕಾರ್ಯಕ್ರಮ ನಡೆದಿತ್ತು. ಸುರೇಶ್ ಅಂಗಡಿ ಅವರ ಕಡೆಯಿಂದ ಯಾಕೆ ಉದ್ಘಾಟನೆ ಮಾಡಿಸಿದ್ದೀರಿ ನೀವು ಅಂತೇಳಿ ಒಂದು ಪ್ರಶ್ನೆಯನ್ನು ಹಾಕೊಂಡು ಅವರ ಮೇಲೆ ತಿಳಿಸಲಾಗಿದೆ. ಉಪಕುಲಪತಿ ಶಿವಾನಂದ ಮೂಲಿಮನಿ ಅವರ ಮೇಲೆ ಹಲ್ಲೆಯನ್ನು ಬೆಂಬಲಿಗರು ಮಾಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಬದಲಿಗೆ ಸುರೇಶ್ ಅಂಗಡಿಯವರನ್ನ ಯಾಕೆ ಕರೆಸಿದ್ದು ಅಂತ ಅಲ್ಲಿ ಪ್ರಶ್ನೆಯನ್ನು ಮಾಡಲಾಗಿದೆ. ರಾಣಿ ಚೆನ್ನಮ್ಮ ವಿವಿಗೆ ನುಗ್ಗಿ ಜಾರಕಿಹೊಳಿ ಅವರ ಬೆಂಬಲಿಗರು ದಾಂಧಲೆಯನ್ನು ಮಾಡಿದ್ದಾರೆ. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಈ ಒಂದು ಗಲಾಟೆಯನ್ನು ಮಾಡಿದ್ದಾರೆ. ಕ್ರೀಡಸ್ಗಳಿಗೆ ಪ್ರತಿನಿಧಿ ಪರಮೇಶ್ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಪರಮೇಶ್, ನೋಡ್ತಾ ಇದೀವಿ ನಾವಿಲ್ಲಿ, ಈ ಇಡೀ ಗಲಾಟೆ ಮಾಡ್ಕೊಂಡಿದ್ದಾರೆ, ಹಲ್ಲೆಗೆ ಬಂದಾಗಿದ್ದಾರೆ, ಇಷ್ಟು ವಿಕೋಪಕ್ಕೆ ಯಾಕೆ ಹೋಯ್ತು ಇಡೀ ವಿಚಾರ ಅಂತ ಅಂತಂದ್ರೆ, ಇಂದು ಏನಂತಂದ್ರೆ ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬ್ಲಡ್ ಕ್ಯಾಂಪ್ ಅನ್ನ ಏರ್ಪಾಡು ಮಾಡಿರ್ತಾರೆ ಏನಂತಂದ್ರೆ ಕಾಲೇಜು ವತಿಯಿಂದ. ಆದ್ರೆ ಅಂದ್ರೆ ಈ ಒಂದು ಈ ಹಲ್ಲೆಗೆ ಏನಂತಂದ್ರೆ ಸಂಪೂರ್ಣವಾಗಿ ಹಿಂದೆ ಇರತಕ್ಕಂತ ಒಂದು ಘಟನೆ ಅಂತ ಕಾರಣ ಅಂತ ಹೇಳ್ಬೋದು. ಕಳೆದ 3 ದಿನದ ಹಿಂದೆ ಏನಂತಂದ್ರೆ ಎಂಕಾನಮಡಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದಂತ ಸತೀಶ್ ಜಾರಕಿಹೊಳಿ ಮತ್ತು ಸಂಸದರಾದಂತ ಪ್ರಕಾಶ್ ಹುಕ್ಕೇರಿ ಅವರನ್ನ ಕರೆಸಿ ಈ ಒಂದು ಅಂಡರ್ ಪಾಸಿಂಗ್ ರಸ್ತೆಯನ್ನ ಉದ್ಘಾಟನೆ ಮಾಡಿದ್ರೆ ಈ ಯಾವ್ದು ಘಟನೆ ಆಗ್ತಿರ್ಲಿಲ್ಲ. ಕಾರಣ ಏನಂತಂದ್ರೆ ಈ ಕುಲಪತಿಗಳು ನೇತೃತ್ವದಲ್ಲಿ ಏನಂತಂದ್ರೆ ಈ ಒಂದು ಕಾಲೇಜಿಗೆ ಅಂಡರ್ ಪಾಸಿಂಗ್ ರಸ್ತೆಯನ್ನ ಸರ್ಕಾರ ಬಿಡುಗಡೆ ಮಾಡಿದ್ದು ಅದನ್ನ ಉದ್ಘಾಟನೆ ಕೂಡ ಆಗುತ್ತೆ. ಆದ್ರೆ ಏನಂತಂದ್ರೆ ಅಲ್ಲಿ ಏನು ಎಂಕಾನ್ ಮರಡಿಯ ಬಿಜೆಪಿ ಅಭ್ಯರ್ಥಿ ಆದಂತಹ ಏನು ಮಾರುತಿ ಅಷ್ಟಕಿ ಜೊತೆಗೆ ಏನಂತಂದ್ರೆ ಬೆಳಗಾವಿ ಸಂಸದರಾದಂತಹ ಸುರೇಶ್ ಅಂಗಡಿ ಅವರನ್ನ ಕರೆಸಿ ಉದ್ಘಾಟನೆ ಮಾಡಿರುವ ಒಂದು ಕೋಪದಿಂದ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಕುಲಪತಿ ಉಪಕುಲಪತಿ ಮೇಲೆ ಹಲ್ಲೆ ಮಾಡಿರುವಂತದ್ದು ರಮಾಕಾಂತ್. ಓಕೆ, ಥ್ಯಾಂಕ್ ಯು ಪರಮೇಶ್ವರ್.